ಸಂಡೂರು ಪಟ್ಟಣದ ಕಾರ್ತಿಕೇಯ ಗೋರ್ಪಡೆಯವರ ಬಂಗಲೆಯ ಆವರಣದಲ್ಲಿ ಗುರುವಾರ ಬಿಜೆಪಿ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಬೂತ್ ವಿಜಯ ಅಭಿಯಾನ ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ಭಾಗವಹಿಸಿ ಮಾತನಾಡಿದರು. ಈ ಹಿಂದಿನ ಬಿಜೆಪಿ ಅಧಿಕಾರಾವಧಿಯಲ್ಲಿ ತಾಲೂಕಿನ 72 ಕೆರೆಗಳನ್ನು ತುಂಗಭದ್ರಾ ನದಿ ನೀರಿನಿಂದ ತುಂಬಿಸಲು 1350 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ರೂಪಿಸಲಾಗಿತ್ತು. ಆದರೆ ನಂತರ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಲಿಲ್ಲ. ಈಗಾಗಲೇ ತಾಲೂಕಿನಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರು ಪೂರೈಸುವ ಕಾರ್ಯ ಶೇಕಡ 80ರಷ್ಟು ಮುಗಿದಿದೆ ಎಂದರು. ಬಿಜೆಪಿ ಜಿಲ್ಲಾ ಘಟಕ ಅಧ್ಯಕ್ಷ ಅನಿಲ್ ಕುಮಾರ್ ಮೋಕ ಮಾತನಾಡಿ, ಬೂತ್ ಮಟ್ಟದಲ್ಲಿ ಬಿಜೆಪಿ ಗೆಲ್ಲಿಸುವ ಮೂಲಕ ದೇಶವನ್ನು ಗೆಲ್ಲಿಸಬೇಕು. ದೇಶಕ್ಕೆ ನರೇಂದ್ರ ಮೋದಿ, ಬಳ್ಳಾರಿಗೆ ಶ್ರೀರಾಮುಲು ಎಂಬ ಸಂಕಲ್ಪವನ್ನು ನಾವು ಕೈಗೊಳ್ಳಬೇಕಾಗಿದೆ ಎಂದರು. सुहासिनीं सुमधुरभाषिणीं सुगणां वरदां मातरं वन्दे मातरं श्यामलां सरलां सुस्मितां भूषितां धरणीं भरणीं मातरं ಈ ಕಾರ್ಯಕ್ರಮದಲ್ಲಿ ಹೆಚ್ ಹನುಮಂತಪ್ಪ, ಬಿಜೆಪಿ ಜಿಲ್ಲಾ ಘಟಕ ಉಪಾಧ್ಯಕ್ಷರಾದ ಜಿಟಿ ಪಂಪಪತಿ, ಸಂಡೂರು ಮಂಡಲ ಅಧ್ಯಕ್ಷ ನಾನಾ ಸಾಹೇಬ್ ನಿಕಂ ಹಾಗೂ ಆರ್ ಟಿ ರಘು, ಎರಿಸ್ವಾಮಿ ಕರಡಿ, ಡಿ ಕೃಷ್ಣಪ್ಪ, ಪುಷ್ಪ ಸೋಮನಗೌಡ, ಉಡೇದ್ ಸುರೇಶ್, ಕುಮಾರ್ ನಾಯ್ಕ, ದರೋಜಿ ರಮೇಶ್, ವಿ ಎಸ್ ಶಂಕರ್, ಪಕ್ಷದ ಬೂತ್ ಸಮಿತಿ ಅಧ್ಯಕ್ಷರು, ಸದಸ್ಯರು, ಶಕ್ತಿ ಕೇಂದ್ರದ ಪ್ರಮುಖರು, ಬಿಜೆಪಿ ಮಂಡಲ ವಿವಿಧ ಮೋರ್ಚೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಕಾರ್ಯಕರ್ತರನ್ನ ಬೂತ್ ಮಟ್ಟದಲ್ಲಿದ್ದಂತ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಅವರನ್ನ ಜನರತ್ರ ಹೋಗಿ ಮೋದಿಜಿ ಸಲುವಾಗಿ ದೇಶ ಸಲುವಾಗಿ ನಂತರ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಂತ ಕೆಲಸ ಆಗಬೇಕು. ಅದರ ಜೊತೆಲಿ ಜನರನ್ನ ದೇಶ ಸಲುವಾಗಿ ಮೋದಿಜಿ ಸಲುವಾಗಿ ಮತವನ್ನು ಪರಿವರ್ತನೆ ಮಾಡಿ ಅವರಿಗೆ ಮತ ಹಾಕಸಂತ ಕೆಲಸ ಆಗಬೇಕು ಅನ್ನಂತ ಕಾರಣದಿಂದ ಇವತ್ತು ಬೂತ್ ವಿಜಯ ಅಭಿಯಾನ ಅನ್ನು ಕೂಡ ಇವತ್ತು ನಿನ್ನೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಮುಗಿಸಿಕೊಂಡು ಇವತ್ತು ಇಲ್ಲಿ ಸಂಡೂರು ಬಂದು ಸಾಯಂಕಾಲ ಮತ್ತೆ ಪುನಃ ಕಂಪ್ಲೀಗೆ ಹೋಗ್ತೀವಿ. ನಾಳೆ ನಡೆದ ಕಾರ್ಯಕ್ರಮಗಳು ಸತತವಾಗಿ ನಡೀತಾ ಇದ್ದಾವೆ. ಅಂದರೆ ಭಾರತೀಯ ಜನತಾ ಪಾರ್ಟಿ ಏನು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ನಾವು ಗ್ರಾಮಾಂತರ ಪ್ರದೇಶಗಳ ಬಗ್ಗೆ ಕೂಡ ಪ್ರಧಾನಮಂತ್ರಿಗಳು ಯೋಚನೆ ಮಾಡಿದಂತ ಕೆಲಸ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿಗಳು ಮಾಡಿದ. ಬಹುಶಃ ಈ ಭಾಗದಲ್ಲಿ ನಾನು ಸನ್ಮಾನ್ಯ ಯಡಿಯೂರಪ್ಪ ಅವರನ್ನ ನೆನಪು ಮಾಡ್ಕೋಬೇಕಾಗುತ್ತೆ. 72 ಕೆರೆಗಳನ್ನು ತುಂಬಿಸಬೇಕು ಅನ್ನಂತ ಕಾರಣದಿಂದ ಸುಮಾರು 1300 ಕೋಟಿ ರೂಪಾಯಿ 1350 ಸನ್ಮಾನ್ಯ ಗೋರ್ಪಡೆ ಸಾಹೇಬರು ನಾನು ಜೊತೆ ನಮ್ಮೆಲ್ಲ ಹಿರಿಯರು ಹೋಗಿ ಯಡಿಯೂರಪ್ಪರ ಹತ್ರ ಒತ್ತಾಯ ಮಾಡಿ ಸುಮಾರು 1300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆರೆಗಳನ್ನು ತುಂಬಿಸಂಥ ಕೆಲಸ ಆಗಬೇಕು ಅಂತೇಳಿ ಅವತ್ತು ಸರ್ಕಾರ ಕ್ಯಾಬಿನೆಟಲ್ಲಿಟ್ಟು ಮತ್ತು ಅದನ್ನು ಮಂಜೂರಾತಿಯನ್ನು ಕೂಡ ಮಾಡಿಕೊಡುವಂಥ ಕೆಲಸ ಮಾಡಿ ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಕಾರಣ ಆಗಲಿಲ್ಲ ಅಂತಂದರೆ ಯಾರು ಕಾರಣನಂತ ಹುಡುಕಿದಂಥ ಹೋದಂಥ ಟೈಮಲ್ಲಿ ಇವತ್ತು ಈ ಸರ್ಕಾರ
ಯಾವೊಂದು ಅಭಿವೃದ್ಧಿ ಕೆಲಸಗಳಿಗೆ ಯಾವೊಂದು ಯೋಜನೆಗಳಿಗೆ ಒಂದು ರೂಪಾಯಿ ಕೂಡ ಇವತ್ತು ಬಿಡುಗಡೆ ಮಾಡುವಂತ ಕೆಲಸ ಆಗ್ತಿಲ್ಲ. ಇವತ್ತು ಬಹುಶಃ ಈ ಭಾಗದಲ್ಲಿ ಬಹಳ ದಿನಗಳ ಕನಸು ಸುಮಾರು 76 ಕೆರೆಗಳು ಇವತ್ತು ಕೆಲಸ ಕೂಡ ನಿಂತು ಹೋಗಿದೆ. ಅದೇ ರೀತಿಯಲ್ಲಿ ಕೂಡ ಜಲಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಇವತ್ತು ಅಲ್ಲಿ ನಮ್ಮ ನಮ್ಮ ಸಂಸದರಾದಂಥ ಸನ್ಮಾನ್ಯ ದೇವೇಂದ್ರಪ್ಪನವರು ಈ ಜಲಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ಈ ಭಾಗದಲ್ಲಿದ್ದಂಥ ಜನರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಆ ಕೆಲಸಗಳ ಪ್ರಾರಂಭ ಮಾಡಿದಂಥ ಕೆಲಸಗಳು ಮಾಡಿದ್ರು ಪೂರ್ಣ ನನಗೆ ಗೊತ್ತು 80% ಮುಗಿತಾ ಇದೆ. ದೇಶದ ಪ್ರಧಾನಮಂತ್ರಿಯಂತ ನರೇಂದ್ರ ಮೋದಿಜಿಯವರು ಒಂದೇ ಒಂದು ಅವರು ಏನು ಅಂದ್ರೆ ಏನ ಪ್ರತಿಯೊಂದು ಮನೆ ಕೂಡ ನೀರು ಮುಟ್ಟಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ಕೆಲಸವನ್ನು ಕೂಡ ನಡೀತಾ ಇದೆ. ಬಹುಶಃ ಭಾರತೀಯ ಜನತಾ ಪಾರ್ಟಿ ಯಾವತ್ತೇ ಒಂದು ಅಧಿಕಾರಕ್ಕೆ ಬಂದಿದ್ರು ಅವತ್ತೆಲ್ಲ ಕೂಡ ಈ ಭಾಗಕ್ಕೆ ಸಿಂಹ ಪಾಲು ಕೊಡುವಂಥ ಕೆಲಸಗಳು ನಾವು ಮಾಡಿದ್ವಿ. ಅದ್ರ ಬಗ್ಗೆ ತಮ್ಮ ಎದುರುಗಡೆ ಕೂಡ ಪಟ್ಟಿದ್ದೆ, ಅದ್ರ ಬಗ್ಗೆ ನಾನು ಮಾತಾಡೋ ಕೂಡ ಹೋಗಲ್ಲ. ಬಹಳ ಶ್ರಮವನ್ನು ಹಾಕಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಭೂತನ್ನ ಗೆಲ್ಲಿಸೋದ್ರ ಮುಖಾಂತರ ಭಾರತ ದೇಶವನ್ನು ಗೆಲ್ಲಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಬಂದಿರುವಂತಹ ಪದಾಧಿಕಾರಿಗಳು ನಾವಿಗೆ ಸೇರಿದ್ದೀವಿ. ಇಲ್ಲಿ ಕೂತಿರುವಂತಹ ಪದಾಧಿಕಾರಿಗಳು ಇವತ್ತು ಸಂಕಲ್ಪವನ್ನ ತಗೊಂಡಿದ್ದಾರೆ. ನಿನ್ನೆ ಬಳ್ಳಾರಿ ನಗರದಲ್ಲಿ ಈ ಬೂತ್ ವಿಜಯ ಅಭಿಯಾನ ಆಯಿತು, ಬಳ್ಳಾರಿ ಗ್ರಾಮಾಂತರದ ವಿಧಾನಸಭಾ ಕ್ಷೇತ್ರದಲ್ಲೂ ಆಯಿತು, ಇವತ್ತು ಸಂಡೂರಲ್ಲಿ ಆಗುತ್ತೆ, ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಪ್ನಿಯಲ್ಲೂ ಆಗುತ್ತೆ. ಆದ್ರೆ ಈ ಕೂತಂತ ಸಂಕಲ್ಪ ಏನಪ್ಪಾ ಅಂತ ಹೇಳಿದ್ರೆ, ನಾವು ಭೂತನ್ನ ಬಲಿಷ್ಠವಾಗಿ ಮಾಡ್ತೀವಿ, ಭೂತನ್ನ ಗಟ್ಟಿಯಾಗಿ ಮಾಡ್ತೀವಿ. ಭೂತಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ಹಬ್ಬದ ವಾತಾವರಣದಲ್ಲಿ ಖುಷಿಯಿಂದ ಶಕ್ತಿಯಿಂದ ಶ್ರಮ ಹಾಕಿ ಎಲ್ಲರನ್ನ ಜೋಡಿಸ್ಕೊಂಡು ಹೋಗಿ ಈ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಕೂತಂತ ಕೆಲವರು ಪದಾಧಿಕಾರಿಗಳು ನಾವೆಲ್ಲರೂ ಬಂದಿದ್ದೀವಿ. ಇದು ಕಾರ್ಯಕರ್ತರ ಸಮಾವೇಶನೂ ಅಲ್ಲ. ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ನೀವು ಎಲ್ಲಿಂದ ಗುಂಡು ಆರಿಸ್ತಿರೋ ಅಲ್ಲಿಂದನೇ ಗುಂಡು ನಿಮ್ಗೆ ಆರಿಸ್ತೀವನ್ನಂತ ಸಂದೇಶವನ್ನು ಕೊಡುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ್ರು. ಬಹುಶಃ ಇಡೀ ದೇಶ ಇವತ್ತು ಎದ್ದು ನಿಂತಿದೆ. ಪ್ರಧಾನಮಂತ್ರಿಗಳು ಈ ಬಾರಿ ಪ್ರಧಾನಮಂತ್ರಿಗಳು ಆಗಬೇಕು. ಈ ಬಾರಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು 10 ವರ್ಷಗಳ ಕಾಲ ಎರಡು ಅವಧಿ 5-5 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದಾರ. ಈ ಬಾರಿ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಹ್ಯಾಟ್ರಿಕ್ ನೋಡಿದ ಮೂಲಕ ಪ್ರಧಾನಮಂತ್ರಿಗಳು ಆಗ್ತಾ ಇದ್ದಾರೆ. ಏನು ಬಂದಿಲ್ಲ, ಒಂದು ಸಿಮೆಂಟ್ ಇಲ್ಲ, ಒಂದು ಒಂದು ಪುಟ್ಟಿ ಉಸಿಲಿಲ್ಲ ಅಂತ ಹೇಳ್ತಾರೆ. ಬಹಳ ಜನ ಕೇಳ್ತಾರೆ. ಒಂದು ಇಲ್ಲಿ ಸುಮಾರು 245 ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಪಕ್ಷದವರು ಇದ್ರಿ. ಇವತ್ತು ಗ್ರಾಮ ಪಂಚಾಯತಿಗೆ 2014 ಬರೀ 6 ಲಕ್ಷ 8 ಲಕ್ಷ ಫಂಡ್ ಬರ್ತಿತ್ತು. 2014 ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ ನಂತರ ಇಲ್ಲಿ ನೀವು ಆಗಿರ್ತಕ್ಕಂತ ಮತ ಯಾರು ರಾಮಚಂದ್ರ ಆಗಿರ್ತಕ್ಕಂತ ಮತ ಅಲ್ಲಿ ಒಂದು ಮತ ಯಾರಾದಾಗ ಯಾರಿಗೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಯಾರಾದಾಗ ಇವತ್ತು ನಮಗೆ ಒಂದು ಗ್ರಾಮ ಪಂಚಾಯತ್ಗೆ 40 ಲಕ್ಷದಿಂದ 1 ಕೋಟಿವರೆಗೆ ಅನುದಾನ ಬರುತ್ತಂದ್ರೆ ಇದಕ್ಕೆ ನರೇಂದ್ರ ಮೋದಿ ಅವರ ಕಾರಣ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕಾರಣ. ಅದಕ್ಕೆ ನೀವು ಅನ್ಬೇಕು, ಇವತ್ತು ನಾವೇನೋ ಓಡಿಯಲ್ಲಿ ಮಾಡ್ತಾ ಇದ್ರೆ ಅದು ವಾರ್ಡಲ್ಲಿ ಮೆಂಬರ್ಗಳು ಒಂದು ಸಿಮೆಂಟ್ ಉಸುಗು ಕಾಂಕ್ರೀಟ್ ಹಾಕ್ತಾರೆ ಅಂದ್ರೆ ಅದು ನಮ್ಮ ಕ್ಯಾಂಟು ನಮ್ಮ ಕ್ಯಾಂಟು ಅಂತ ಹೇಳ್ತಕ್ಕಂತ ಇದೆ ಕಟ್ಕೊಂಡು ಹೇಳಿ. ನೀವು ಅನ್ಬೋದು ಏ ಒಂದು ಪುಟ್ಟು ಉಸುಗಿಲ್ಲ, ಒಂದು ಪುಟ್ಟು ಸಿಮೆಂಟ್ ಇಲ್ಲ ಅಂತ ಮಾತಾಡ್ತೀರಿ. ನೀವು ಫಸ್ಟ್ ಗಟ್ಟಿ ಆಗ್ಬೇಕು, ಕಾರ್ಯಕರ್ತರು ಆಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಗಟ್ಟಿ ಆಗ್ಬೇಕು ಮಾತಾಡ್ಬೇಕ. ಇಲ್ಲಪ್ಪ ಇದು ನಮ್ದು, ನಮ್ಮ ಪ್ರಧಾನಮಂತ್ರಿ ಆದ್ಮೇಗ ನರೇಂದ್ರ ಮೋದಿ ಅವರು ಆದ್ಮೇಗ ಇವತ್ತು ಇಷ್ಟು ಗ್ರಾಂಟ್ ಬರ್ತಾ ಇದೆ ಗ್ರಾಮ ಪಂಚಾಯತ್ಗೆ 40 ಲಕ್ಷದಿಂದ 1 ಕೋಟಿ ರೂಪಾಯಿ. ಅವರಿಗೆ ನರೇಗಾದಲ್ಲಿ 110 ರೂಪಾಯಿ 100 ರೂಪಾಯಿ ಬರ್ತಿತ್ತು, ಇವತ್ತು 320 ರೂಪಾಯಿ ಬರ್ತಾ ಇದೆ. ನರೇಗಾದಲ್ಲಿ ಕೂಲಿ ಕಾರ್ಮಿಕರಿಗೆ 100 ದಿವಸಕ್ಕೆ ಶಕ್ತಿ ತುಂಬಾ ನೀವು ಈಗ ಹಲವಾರು ಉದಾಹರಣೆ ಕೊಡ್ಬೋದು. ಇವತ್ತು ರೈತರಿಗೆ 6000 ರೂಪಾಯಿ ಬರ್ತದೆ ವರ್ಷಕ್ಕೆ, ಮತ್ತೆ ಅದು ಯಾರದು? ನಮ್ಮ ಕೇಂದ್ರ ಸರ್ಕಾರ ತಾನೆ, ನರೇಂದ್ರ ಮೋದಿ ಅವರ ಸರ್ಕಾರ ತಾನೆ. ಅದೆಲ್ಲ ಬರ್ಬೇಕಂದ್ರೆ ಕಾರಣ ನೀವು ಇಲ್ಲಿಂದ ಅಲ್ಲಿಂದ ಅವರಿಗೆ ರಾಮನ್ ಸಾರನ ಮತ್ತು ದೇವೇಂದ್ರಪ್ಪರಿಗೆ ಓಟ್ ಹಾಕಿರೋದು ಒಂದು ಪ್ರತಿಫಲ ಪ್ರತಿಫಲ. ನಾವು ಇದೆಲ್ಲ ಬಿಜೆಪಿ ಓಟ್ ಹಾಕಿದ ಪ್ರತಿಫಲದಿಂದ ಇವತ್ತು ಒಬ್ಬ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 6000 ರೂಪಾಯಿ ಬರ್ತಾ ಇದೆ. ಹಿಂದೆ 10000 ರೂಪಾಯಿ ಬರ್ತಿತ್ತು, ಇವತ್ತು ಅವ್ರ ಸರ್ಕಾರ ಬಂದು ಕಿತ್ತೋಗ್ಬಿಡ್ತು. ಈ ಗ್ಯಾರಂಟಿಗಳು ಅಂತಂದ್ರೆ ಏನೋ ಹೇಳ್ಕೊಂತ ಬರ್ತಾರೆ. ಗ್ಯಾರಂಟಿಗಳಲ್ಲಿ ಯೋಚನೆ ಮಾಡ್ಬೇಕು ನೀವು. ಈಗ ಏನೋ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಬಿಪಿಎಲ್ ಕಾರ್ಡ್ಗೆ ಅಂತ ಹೇಳ್ತಾರೆ. 33 ಕೋಟಿ ಬಿಪಿಎಲ್ ಕಾರ್ಡ್ಗೆ ಒಬ್ಬರಿಗೆ 1 ಲಕ್ಷ ಕೊಟ್ರೆ ಬರೀ ಬಿಪಿಎಲ್ ಕಾರ್ಡ್ಗೆ ಎಷ್ಟು ಕೋಟಿ ಆಗುತ್ತೆ ಅಂತ ನೀವೇ ಲೆಕ್ಕ ಮಾಡ್ಬೇಕು, ನೀವೇ ಲೆಕ್ಕ ಮಾಡ್ಬೇಕನ್ನ ಸುಮಾರು ಅದೇ ನಾವು
33 ಅದೆಷ್ಟು ಲೆಕ್ಕ ಮಾಡ್ತಿದ್ರು ಸೊನ್ನೆಗಳು ಜಾಸ್ತಿ ಆಗೋಗ್ಬಿಟ್ಟು 18 ಬರ್ತಾವ ಒಂದ್ಸರಿ 18 ಬರ್ತಾವ ಅದಕ್ಕೆ ನಮಗೆ ಲೆಕ್ಕ ಬರೋದು ನಮ್ಮ 300 ಮಿಲಿಯನ್ ಇರೋದು ಅರ್ಥ ಆಗಲ್ಲ ಅಂತ ಸೊನ್ನೆಗಳು ಹೇಳಕತ್ತೆ ನೀವು 300 ಮಿಲಿಯನ್ ಆಗ್ತದೆ ಈ ರೀತಿ ನೀವು ಯೋಚನೆ ಮಾಡೋದು ನಮ್ದು ಇರೋದು 47 ಲಕ್ಷ ಕೋಟಿ ಬಜೆಟ್ ಆಮೇಲೆ ಹಿಂದೊಂದು ಹುಟ್ಟಿಸಿದ್ರೆ ಇಲ್ಲೇ ಎಲ್ಲಾ GST ತಾಂಡೋತ್ರ ವಾಪಸ್ ಕೊಡೋಲ್ಲ ಅಂತೇಳಿ ಸರಿಯಪ್ಪ ದೇಶಕ್ಕೆ ನಮ್ಮ ಸಣ್ಣವ್ರು ಮಾತಾಡೋಣ ಹಿಂದೆ ಯಡಿಯೂರಪ್ಪ ಸಾಹೇಬ್ ಇದ್ದಾಗ 110 ಕೋಟಿ ಸಂಡೂರಿಂದ ಕೂಡ್ಲಿಗಿ ಸಂಡೂರಿಂದ ಕುಮಾರಸ್ವಾಮಿ ಸಂಡೂರಿಂದ ಹೊಸಪೇಟೆ 110 ಕೋಟಿ ರೂಪಾಯಿ ಅವರಿಗೆ ಗ್ರಾಂಟ್ ಕೊಟ್ಟರು ನಾವು ಇಡೀ 226 ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಕರ್ನಾಟಕದಲ್ಲಿ 226 ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಭಾಗ ಮಾಡ್ಕೊಂತ 226 ಕಾನ್ಸ್ಟಿಟ್ಯೂಯನ್ಸಿಯನ್ನು ಭಾಗ ಮಾಡ್ಕೊಂತ ಹೋದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟತಕ್ಕಂತ ಸಂಡೂರು ತಾಲೂಕು ನೀವು ಇಲ್ಲವರಿಗೆ ತಂದುಕೊಟ್ಟಿದ್ದೇನು ಅದೇ ನಮ್ಮ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿ ಸಾಹೇಬರು ಇದ್ದಾಗ ಕುಡಿಯೋ ನೀರು ಯೋಜನೆಗೆ ಜಲಜೀವನ್ ಮಿಷನ್ ನಡಿ ಕೇಂದ್ರ ಸರ್ಕಾರದಿಂದ ಬಂದಿದ್ ಇವತ್ತು ಅದೇ ರೀತಿ ಒಂದು ಡಿಪಿಆರ್ ಮಾಡಿದ್ರು ಕೆರೆಗಳು ತುಂಬಕ್ಕಂತೇಳಿ 13.5 ಕೋಟಿ ರಾಮ ಸರ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಾಗ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿ 1000 ಕೋಟಿಗಳು ತಂದು ಹಾಕಿದ್ರೆ ನೀವು ಇಲ್ಲಿ ಇಷ್ಟವರೆಗಾಗಿ ಮಾಡಿರ್ತಕ್ಕಂತ ಒಂದು ಕೆಲಸ ಯಾವ್ದೋ 100 ಕೋಟಿ ಬಜೆಟ್ ತೋರಿಸಿ ನೀವು ಈಗ ಹೇಳ್ತೀರಿ ನಾವ್ ಯಾವ್ದೋ ಇದನ್ನ ಮಾಡ್ತೀವಿ ಅದೇನೋ ಮಿನಿಲ್ ಅನ್ಸೋದಂತ ಅಗ್ರಿ ಬಂದಾಗ 1 ರೂಪಾಯಿ ಟ್ಯಾಕ್ಸ್ ಹೋಗಲ್ಲ ಕೂಡ್ಲಿಗೆ 1 ರೂಪಾಯಿ ಟ್ಯಾಕ್ಸ್ ಹೋಗಲ್ಲ ವಾಪಸ್ ಕಟ್ಟಬೇಕು ವಾಪಸ್ ಸರ್ಕಾರ ಕೊಡ್ಬೇಕು ನಾವು ಅತಿ ಹೆಚ್ಚು ಕೊಟ್ಟಿದ್ದು ಈಗ ಮಿನಿಮಮ್ ಸಾವಿರ ಮೂರು ಎಲೆಕ್ಷನ್ ಮಾಡ್ಕೊಂಡು ಹೋಗಿ ಈಗ ಸ್ಟಾರ್ಟ್ ಮಾಡಿದ್ದೆ ಹೇಳ್ಕೊಂಡು ಹೋಗ್ತೀರಿ ಅಂದ್ರೆ ಒಂದೇ ಎಲೆಕ್ಷನ್ ಸುಮ್ಮನೆ ಅದೇ ಹೇಳ್ದೆ ಹೇಳ್ಕೊಂಡು ಹೋಗ್ತಾ ಇರೋದು ನೀವು ಮಾಡಿರ್ತಕ್ಕಂಥ ಒಂದು ಗಣತ ಕೆಲಸ ತೋರಿಸಿ ಹೀಗೆ ಓಡಿಯೋ ಚಾನೆಲ್